ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ ನಾನು ನಿಮ್ಮ ನವೀನ ಟಿ ಆರ್ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನ ಚರ್ಚೆ ಮಾಡುವ ಕೆಲಸ ಐಡಿಯಾಸ್ ಫೋರಂ ಅಲ್ಲಿ ಆಗ್ತಾ ಇದೆ ಈ ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು ನೂರ ಎಂಬತ್ತೈದನೇ ವಿಡಿಯೋ ಯಾರು ಕಳೆದ ವಿಡಿಯೋಗಳನ್ನು ನೋಡಿಲ್ಲ ಸಪ್ರೇಟ್ ಪ್ಲೇಸ್ಟ್ ಇದೆ ನೋಡ್ಕೊಳ್ತಾ ಬನ್ನಿ ಬಹುಮುಖ್ಯವಾಗಿ ಕಳೆಯ ತರಗತಿಯಲ್ಲಿ ಬಹುಮನಿ ಸುಲ್ತಾನರ ನಂತರ ಐದು ಶಾಹಿ ಮನೆತನಗಳು ಬರ್ತವೆ ಅಂತ ನಿಮಗೆ ಚರ್ಚೆ ಮಾಡ್ಕೊಳ್ತಾ ಬಂದಿದ್ದೆ ಅದರಲ್ಲಿ ಬಹುಮುಖ್ಯವಾಗಿ ಬೀದರ್ನ ಬರೀಶ್ ಬಗ್ಗೆ ಸಿಂಪಲ್ ಆಗಿ ಚರ್ಚೆ ಮಾಡಿದ್ದೆ ಅಹಮದ್ ನಗರದ ನಿಜಾಮ್ ಶಾಹಿಯ ಬಗ್ಗೆ ಸಿಂಪಲ್ ಆಗಿ ಗೋಲ್ಕೊಂಡದ ಕುತುಬ್ ಶಾಹಿಯ ಬಗ್ಗೆ ಎಕ್ಸಾಮ್ಸ್ ಅಲ್ಲಿ ಏನು ಪ್ರಶ್ನೆಗಳನ್ನು ಕೇಳ್ಬೋದು ಅದ್ರ ಬಗ್ಗೆ ಅಷ್ಟೇ ಚರ್ಚೆ ಮಾಡಿದ್ದೆ ಬಿರಾರ್ನ ಇಮಾಝ್ ಶಾಹಿಯ ಬಗ್ಗೆನೂ ಕೂಡ ಸ್ವಲ್ಪ ಮಟ್ಟಕ್ಕೆ ಚರ್ಚೆ ಮಾಡಿದ್ದೆ ಈಗ ಕರ್ನಾಟಕದ ಇತಿಹಾಸದ ಭಾಗವಾಗಿ ಬಿಜಾಪುರದ ಆದಿಲ್ ಶಾಹಿಗೆ ಸಂಬಂಧಪಟ್ಟಂತೆ ತುಂಬಾ ಡೀಟೇಲ್ಡ್ ಆಗಿ ನಾವು ಚರ್ಚೆ ಮಾಡಿ ಕಲ್ತಾ ಹೋಗೋಣ ಇಟ್ ಇಸ್ ಅ ಪಾರ್ಟ್ ಆಫ್ ಕರ್ನಾಟಕ ಹಿಸ್ಟ್ರಿ ಎಡ್ಡಿಗೇನು ಹಾಕೊಳ್ಳಿ ಅಧ್ಯಾಯ ಐವತ್ನಾಲ್ಕು ಬಿಜಾಪುರದ ಆದಿಲ್ ಶಾಹಿಗಳು ಬಿಜಾಪುರದ ಆದಿಲ್ ಶಾಹಿಗಳು ಬಿಜಾಪುರವನ್ನ ಕ್ಯಾಪಿಟಲ್ ಸಿಟಿ ಮಾಡಿಕೊಂಡು ಬಹುಮನಿ ಸುಲ್ತಾನರಿಂದ ಸ್ವತಂತ್ರಗೊಂಡು ಆಳ್ವಿಕೆ ಮಾಡಿದಂತಹ ರಾಜವಂಶ ಇವರ ಬಗ್ಗೆ ಹಲವಾರು ಪ್ರಶ್ನೆಗಳು ಎಕ್ಸಾಮ್ಸ್ ಅಲ್ಲಿ ಬಂದಿವೆ ಬಿಕಾಸ್ ಬಿಜಾಪುರದ ಆದಿಲ್ ಶಾಹಿಗಳು ಕರ್ನಾಟಕದ ಇತಿಹಾಸಕ್ಕೆ ಕೊಟ್ಟುವಂತಹ ಕೊಡುಗೆ ಅಪರವಾಗಿರುವಂಥದ್ದು ಬಹುಮುಖ್ಯವಾಗಿ ಗ್ರೇಟೆಸ್ಟ್ ರಾಜರು ಕೂಡ ಇಲ್ಲಿ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಕಾಣುವುದಾಗತ್ತೆ ಬಹುಮುಖ್ಯವಾಗಿ ಎರಡನೇ ಇಬ್ರಾಹಿಂ ಅನ್ನುವಂತಹ ಒಬ್ಬ ಗ್ರೇಟೆಸ್ಟ್ ಕಿಂಗು ಬಿಜಾಪುರದ ಆದಿಲ್ ಶಾಹಿಗಳಲ್ಲಿ ಇದ್ದ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾದಂತ ವಿಚಾರ ಬಿಜಾಪುರದ ಆದಿಲ್ ಶಾಹಿಗಳ ಬಗ್ಗೆ ಏನ್ ಎಕ್ಸಾಮ್ಸ್ ಅಲ್ಲಿ ಕೇಳ್ಬೋದು ಅವ್ರ ಬಗ್ಗೆ ಏನ್ ತಿಳ್ಕೊಬೇಕು ಅನ್ನೋದನ್ನ ಚರ್ಚೆ ಮಾಡ್ಕೊಳ್ತಾ ಹಣ ಬಿಜಾಪುರದ ಆದಿಲ್ ಶಾಹಿಗಳು ಹೇಗೆ ಬಂದ್ರು ಅಂತ ನೋಡಕೊಳ್ತಾ ಹೋದ್ರೆ ಬಹುಮನಿ ಸಾಮ್ರಾಜ್ಯ ಏನಿತ್ತು ಅದರ ಪತನ ನಂತರ ಅಸ್ತಿತ್ವಕ್ಕೆ ಬಂದಂತಹ ಐದು ದಕ್ಕನ್ ಶಾಹಿ ವಂಶಗಳಂತ ಕರಿತೀವಿ ಐದು ಶಾಹಿ ವಂಶಗಳು ಅದರಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳು ಅತ್ಯಂತ ಗಣ್ಯರಾಗಿರುವಂತದ್ದು ಮತ್ತು ಸ್ಟ್ರಾಂಗ್ ಐದು ಶಾಹಿ ಮಂತ್ರಗಳಲ್ಲಿ ಅತ್ಯಂತ ಪ್ರಭಾವ ಉಳ್ಳಂತಹ ಒಂದು ರಾಜವಂಶ ಯಾವುದಪ್ಪ ಅಂದ್ರೆ ಅದು ಬಿಜಾಪುರದ ಆದಿಲ್ ಶಾಹಿಗಳು ಈ ವಂಶದ ಮೊದಲ ಅರಸು ಯಾರಪ್ಪ ಅಂತ ಕೇಳಿದಾಗ ಯೂಸುಫ್ ಆದಿಲ್ ಖಾನ್ ಯೂಸುಫ್ ಆದಿಲ್ ಖಾನ್ ಇವನು ಶಿಯಾ ಪಂಥಕ್ಕೆ ಸೇರಿದವನು ಶಿಯಾ ಪಂಥಕ್ಕೆ ಸೇರಿದವನು ಎರಡು ಪಂಥಗಳು ಮೇಜರ್ ಪಂಥಗಳು ಬರ್ತವೆ ಶಿಯಾ ಮತ್ತು ಸುನ್ನಿ ಅಂತೇಳಿ ಅದರಲ್ಲಿ ಯೂಸುಫ್ ಆದಿಲ್ ಖಾನು ಶಿಯಾಸಿಕ್ ಸೇರಿದವನು ಜಸ್ಟ್ ಗೊತ್ತಿರಲಿ ಅಷ್ಟೇ ಎಕ್ಸಾಮ್ಸಲ್ ಏನ್ ಕೇಳೋದಿಲ್ಲ ಈ ವಂಶದ ಮೊದಲ ಅರಸು ಯಾರು ಅಂತ ಕೇಳಿದಾಗ ಯೂಸುಫ್ ಆದಿಲ್ ಖಾನ್ ಯೂಸುಫ್ ಆದಿಲ್ ಖಾನು ಬಹುಮನಿಗಳ ಬಹುಮನಿ ಆಳ್ವಿಕೆ ಮಾಡ್ಬೇಕಾದ್ರೆ ಇವನೊಬ್ಬ ಸೇರನೆ ಆಗಿದ್ದ ಮತ್ತು ಒಂದು ತರಫ್ ನ ಹೆಡ್ ಕೂಡ ಆಗಿದ್ದ ತರಫ್ ನ ಹೆಡ್ ಕೂಡ ಆಗಿದ್ದ ಅದ್ರ ಬಗ್ಗೆ ನಾವು ಇನ್ನು ತರಫ್ಗಳನ್ನು ಏನಂತ ಚರ್ಚೆ ಮಾಡ್ಕೊಳ್ತಾ ಬಂದಿದ್ದೆ ಯು ಕ್ಯಾನ್ ಗೋ ಟು ದಟ್ ಒಂದು ತರಫ್ನ ಎಡ್ ಕೂಡ ಆಗಿದ್ದ ಯೂಸುಫ್ ಆದಿಲ್ ಖಾನ್ ಯಾವಾಗ ಮೊಹಮ್ಮದ್ ರಾಜ ಬಹುಮನಿಯಲ್ಲಿ ಆಳ್ವಿಕೆಯನ್ನು ಮಾಡುತ್ತಿರುವಾಗ ಅವನ ಡಿಫ್ಯಾಕ್ಟ್ ರೂಲರ್ ಆಗಿ ಕಾಶಿಂ ಬರಿದಿದ ಅವರ ಆಳ್ವಿಕೆಯನ್ನ ಕಾಶಿಂ ಬರಿದ್ದು ಯಾರಿಗೂ ಕೂಡ ಇಷ್ಟ ಆಗ್ತಿರ್ಲಿಲ್ಲ ಆದ್ದರಿಂದ ಅದರ ಲಾಭವನ್ನ ಪಡೆದುಕೊಂಡಂತಹ ಯೂಸುಫ್ ಆದಿಲ್ ಖಾನ್ ಬಹುಮುಖ್ಯವಾಗಿ ಬಹುಮಣಿಯಿಂದ ಹೊರಗೆ ಬಂದು ಸ್ವತಂತ್ರತೆಯನ್ನು ಘೋಷಣೆ ಮಾಡಿಕೊಂಡು ಒಂದು ಆದಿಲ್ ಶಾಹಿ ರಾಜವಂಶವನ್ನು ಸ್ಥಾಪನೆ ಮಾಡ್ತಾನೆ ಬಿಜಾಪುರದಲ್ಲಿ ಇದು ಗೊತ್ತಿರಬೇಕು ಬಹುಮನಿ ಆಸ್ಥಾನದಲ್ಲಿ ನಡೆಯುತ್ತಿದ್ದ ಒಳಜಗಳಗಳು ಹಾಗೂ ಬಹುಮನಿ ರಾಜ್ಯದ ಪ್ರಮುಖ ಆಡಳಿತಗಾರನಾದ ಬರೀದ್ಗೆ ತನ್ನ ಬಗ್ಗೆ ಇದ್ದ ಅಸಮಾಧಾನಗಳ ಪರಿಸ್ಥಿತಿಯಲ್ಲಿ ಈತನು ಬಂಡಿದ್ದು ಸಾವಿರದ ನಾಲ್ಕನೂರ ಎಂಬತ್ತೊಂಬತ್ತರಲ್ಲಿ ಶಾ ಎಂಬ ಬಿರುದನ್ನು ಧರಿಸಿ ಸ್ವತಂತ್ರನಾಗ್ತಾನೆ ಇದರ ಮುಖಾಂತರವಾಗಿ ಬಿಜಾಪುರದ ಆದಿಲ್ಶಾಹಿಗಳ ಇತಿಹಾಸ ಇಲ್ಲಿಂದ ಪ್ರಾರಂಭ ಆಗ್ತದೆ ಬಿಜಾಪುರದ ಆದಿಲ್ಶಾಹಿಗಳಲ್ಲಿ ರಾಜರನ್ನ ನೋಡ್ಕೊಳ್ತಾ ಹೋಗೋಣ ಆ ರಾಜರುಗಳು ಮತ್ತು ಅವರ ಸಾಧನೆಗಳನ್ನು ಕೂಡ ನೋಡ್ಕೊಳ್ತಾ ಹೋಗೋಣ ಮೊದಲ ರಾಜ ಯೂಸುಫ್ ಆದಿಲ್ ಖಾನ್ ಇವನು ಕೃಷ್ಣದೇವರಾಯನ ಸಮಕಾಲೀನಾಗಿರೋದ್ರಿಂದ ಕೃಷ್ಣದೇವರಾಯನ ಮುಂದೆ ಇವನು ಅಧಿಕಾರಕ್ಕೆ ಬಂದ ಓಕೆ ಒಂದು ರಾಜವಂಶವನ್ನು ಸ್ಥಾಪನೆ ಮಾಡಿಕೊಂಡ ಆದರೆ ಆಪೋಸಿಟ್ ಬಹುಮುಖ್ಯವಾಗಿದ್ದವರು ಯಾರಪ್ಪ ಅಂದ್ರೆ ಕೃಷ್ಣದೇವರಾಯ ಇವನು ಅಧಿಕಾರ ಒಳ್ಳೆ ಆದರೂ ಕೂಡ ಅಧಿಕಾರವನ್ನ ಅನುಭವಿಸೋದ್ರಲ್ಲಿ ವಿಫಲನಾಗ್ತಾನೆ ಯಾಕೆ ಅಂದ್ರೆ ನೋಡ್ರಿ ಯಾವ ಮಟ್ಟಕ್ಕೆ ಕೃಷ್ಣದೇವರಾಯ ಅಂತಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ ಅವನ್ನ ಆಪೋಸಿಟ್ ಮಾಡಿಕೊಂಡು ಆಳ್ವಿಕೆಯನ್ನು ಮಾಡೋದು ಅಷ್ಟು ಸುಲಭ ಮಾತಲ್ಲ ಸಾವಿರದ ಐನೂರ ಹತ್ತರಲ್ಲಿ ಕೃಷ್ಣದೇವರಾಯನ ಜೊತೆ ನಡೆದ ಯುದ್ಧದಲ್ಲಿ ಈತನು ತೀರಿಕೊಳ್ತಾನೆ ಇವನು ಮತ್ತು ಯೂಸುಫ್ ಆದಿಲ್ ಖಾನ್ ನ ಸಂದರ್ಭದಲ್ಲಿ ಪೋರ್ಚುಗೀಸರು ಸಾವಿರದ ಐನೂರ ಹತ್ತರಲ್ಲಿ ಡಿ ಅಲ್ಬುಕರ್ಕಿ ನೇತೃತ್ವದಲ್ಲಿ ಗೋವವನ್ನು ವಶಪಡಿಸಿಕೊಳ್ತಾನೆ ಪೋರ್ಚುಗೀಸರು ಸಾವಿರದ ಐನೂರ ಹತ್ತರಲ್ಲಿ ಅಲ್ಫಾನ್ಸೋ ಡಿ ಅಲ್ಬುಕರ್ಕಿ ನೇತೃತ್ವದಲ್ಲಿ ಗೋವೆಯನ್ನ ಬಿಜಾಪುರದ ಆದಿಲ್ ವಶಪಡಿಸಿಕೊಳ್ತಾರೆ ಇಲ್ಲಿಂದ ಗೋವಾ ಪೋರ್ಚುಗೀಸ ಕೈಯಲ್ಲಿ ಹೋಗುತ್ತೆ ಅಪ್ ಟು ಸಂದರ್ಭದ ನಂತರವೂ ಕೂಡ ಗೋವಾ ಪೋರ್ಚುಗೀಸರ ಕೈಯಲ್ಲೇ ಇತ್ತು ಅನ್ನೋದ್ರೂ ಕೂಡ ನಾವಿಲ್ಲಿ ಗಮನಿಸಬಹುದಾಗುತ್ತೆ ಸಾವಿರದ ಹತ್ತರಲ್ಲಿ ಪಡೆದುಕೊಂಡದ್ದು ಗೋವನ್ನ ಅದು ಯೂಸುಫ್ ಆದಿಲ್ ಖಾನ್ ಸಂದರ್ಭದಲ್ಲಿ ಬಿಜಾಪುರದ ಆದಿರ್ ಶಾಹಿಗಳಿಂದ ಅಂತ ಗೊತ್ತಿರಬೇಕಾಗುತ್ತೆ ಇದು ಇಂಪಾರ್ಟೆಂಟ್ ಅಲ್ಲಿ ಕೇಳ್ಬೋದು ಪೋರ್ಚುಗೀಸರು ಗೋವೆಯನ್ನ ಯಾವಾಗ ವಶಪಡಿಸಿಕೊಂಡರು ಸಾವಿರದ ಐನೂರ ಹತ್ತರಲ್ಲಿ ಯಾರಿಂದ ಬಿಜಾಪದ ಆದರಶಾಹಿಗಳಿಂದ ಲೈಕ್ ದಿಸ್ ಇಷ್ಟು ಯೂಸುಫ್ ಆದಿಲ್ ಖಾನ್ಗೆ ಸಂಬಂಧಪಟ್ಟಂತೆ ಇಷ್ಟು ಸಾಕು ನಿಮಗೆ ಇವನ ನಂತರ ಯೂಸುಫ್ ಆದಿಲ್ ಖಾನ್ ನಂತರ ಅವ ನಮಗ ಇಸ್ಮಾಯಿಲ್ ಅಧಿಕಾರಕ್ಕೆ ಬರ್ತಾನೆ ಅವನ ಬಗ್ಗೆ ಏನ್ ಇಂಪಾರ್ಟೆಂಟು ಅವನ ಬಗ್ಗೆ ಅಷ್ಟೊಂದೇನು ಜಾಸ್ತಿ ಕೇಳೋದಿಲ್ಲ ನಿಮಗೆ ಬಿಕಾಸ್ ಅವನು ಕೃಷ್ಣ ದೇವಾಲಯ ಸಮಕಾಲನೆ ದೊರೆ ಅದರಿಂದ ಕೃಷ್ಣ ಆಪೋಸಿಟ್ ಅವಂದೇನು ನಡೆಯೋದೇ ಇಲ್ಲ ನಡಿಲಿಕ್ಕೆ ಚಾನ್ಸೇ ಇಲ್ಲ ಯಾವ ರಾಜನಾದ್ರೂ ಅಷ್ಟೇ ಕೃಷ್ಣದೇವರ ಇದನ್ನೇ ಆಪೋಸಿಟ್ ಅದ ಮೇಲೆ ಯಾರ್ದು ಕೂಡ ನಡೀಲಿಕ್ಕೆ ಆ ಸಾಧ್ಯ ಅಂತ ಶ್ರೇಷ್ಠ ದೊರೆ ಆದರೂ ಕೂಡ ಕೃಷ್ಣದೇವನ ಮುಂದೆ ಝೀರೋ ಆಗ್ತಾನೆ ಅಂತ ಇಲ್ಲಿ ಗಮನಿಸ್ಬೇಕಾದ ವಿಚಾರ ನಿಮಗೆ ಗೊತ್ತಿರಬೇಕು ಇಸ್ಮಾಯಿಲ್ ಸಾವಿರದ ಐನೂರ ಹತ್ತರಿಂದ ಸಾವಿರದ ಐನೂರ ಮೂವತ್ತ್ ಆಳ್ವಿಕೆನ ಮಾಡ್ತಾನೆ ಇಸ್ವಿನ್ ಇಂಪಾಯಿಂಟ್ ಅಲ್ಲಿ ನಿಮಗೆ ತಲೆ ಕೆಡಿ ಇಲ್ಲಿ ನಿಮಗೆ ಗಮನಿಸ್ಬೇಕಾಗುವಂತ ವಿಚಾರ ಏನಪ್ಪಾ ಅಂದ್ರೆ ಇಸ್ಮಾಯಿಲ್ ನ ಸಮಕಾಲೀನ ಅಂದ್ರೆ ವಿಜಯನಗರದಲ್ಲಿ ಕೃಷ್ಣದೇವರಾಯ ಕೃಷ್ಣದೇವರಾಯ ಇರೋದ್ರಿಂದ ಇಸ್ಮಾಯಿಲು ರಾಯಚೂರ್ ದೋ ಹಬ್ಬನ ರಾಯಚೂರ್ ದೋ ಪ್ರದೇಶವನ್ನು ಸಾವಿರದ ಐನೂರ ಹನ್ನೆರಡರಲ್ಲಿ ಕಳೆದುಕೊಳ್ತಾನೆ ಕಳೆದುಕೊಳ್ಳೋದೇ ಆಗುತ್ತೆ ಬಿಕಾಸ್ ಕೃಷ್ಣದೇವರಾಯ ಸಾವಿರದ ಇನ್ನೂರ ಒಂಬತ್ತರಿಂದ ಸಾವಿರದ ಐನೂರ ಇಪ್ಪತ್ತೊಂಬತ್ತರವರೆಗೆ ಆಯೋಜನೆ ಮಾಡ್ತಾನೆ ಸಾವಿರದ ಇನ್ನೂರ ಇಪ್ಪತ್ತೆರಡರಲ್ಲಿ ಕೃಷ್ಣದೇವರಾಯ ಕೃಷ್ಣದೇವರಾಯ ಇವನ ರಾಜ್ಯವನ್ನ ಆಕ್ರಮಣ ಮಾಡ್ತಾನೆ ರಾಜಧಾನಿಯನ್ನ ವಶಪಡಿಸಿಕೊಳ್ತಾನೆ ವಶಪಡಿಸಿಕೊಂಡು ಅಲ್ಲಿ ಸ್ವಲ್ಪ ದಿನ ತಂಗಿರ್ತಾನೆ ಅನ್ನೋದು ಕೂಡ ಗೊತ್ತಿರಬೇಕು ನೋಡಿ ಯಾವ ಮಟ್ಟಕ್ಕೆ ಕೃಷ್ಣದೇವರಾಯ ಸ್ಟ್ರಾಂಗ್ ಇದ್ದ ಅಂತಂದ್ರೆ ಬಿಜಾಪುರವನ್ನ ಆಕ್ರಮಣ ಮಾಡಿ ರಾಜಧಾನಿಯನ್ನ ವಶಪಡಿಸಿಕೊಂಡು ಅಲ್ಲಿ ಕೂಡ ಸ್ವಲ್ಪ ದಿನ ತಂಗಿರ್ತಾನೆ ವಶಪಡಿಸಿಕೊಳ್ತಾನೆ ಕಂಪ್ಲೀಟ್ ಆಗಿ ಬಿಜಾಪುರವನ್ನ ನೋ ಅಲ್ಲಿ ಸ್ವಲ್ಪ ದಿನ ಇರ್ತಾನೆ ಅಷ್ಟೇ ಅಂದ್ರೆ ಅವರ ಇನ್ಫ್ಲೂಯೆನ್ಸ್ ಯಾವ ಮಟ್ಟಕ್ಕಿತ್ತು ಅನ್ನೋದನ್ನ ನೀವು ಗಮನಿಸಲಾಗುತ್ತೆ ರಾಯತುರ್ ದೋಬ್ ಯಾವ ಲೆಕ್ಕ ಇವನಿಗೆ ಪಡೆಯುವಂಥದ್ದು ಖುಷ್ ದೇವರ ಈಸಿಯಾಗಿ ಪಡ್ಕೊಳ್ತಾನೆ ಸಾವಿರದ ಐನೂರ ಇಪ್ಪತ್ತೊಂಬತ್ತರಲ್ಲಿ ಬಹುಮುಖ್ಯವಾಗಿ ಈ ಕಂಪ್ಲೀಟ್ಲಿ ಡಿಫಿಟೆಡ್ ಬರೀ ಚಾಯ್ಸ್ ಬೈ ಕ್ಯಾಪ್ಚರಿಂಗ್ ನೋಡ್ರಿ ಬಹುಮುಖ್ಯವಾಗಿ ಇಸ್ಮಾಯಿಲ್ ಇವನ್ನೊಂದು ಗಮನಿಸಬೇಕಾದ ವಿಚಾರ ಇಸ್ಮಾಯಿಲ್ ಪಕ್ಕದಲ್ಲಿರುವಂತಹ ಬೀದರ್ನ ಬರೀ ಶಾಯಿಗಳನ್ನ ಕಂಪ್ಲೀಟ್ ಆಗಿ ಸೋಲಿಸುವ ಮುಖಾಂತರವಾಗಿ ಅಮೀರ್ ಬರಿದನ್ನ ಅವನನ್ನ ವಶಪಡಿಸಿಕ ಅವನನ್ನ ಅರೆಸ್ಟ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಬೀದರ್ನ ಬರೀದ್ ಶಾಹಿಗಳನ್ನ ಕಂಪ್ಲೀಟ್ ಆಗಿ ಇವ್ರಿಗೆ ಇವ್ರಿಗೆ ಮರ್ಜಿ ಮಾಡಿಕೊಳ್ತಾನೆ ಇಸ್ಮಾಯಿಲ್ ಮುಖಾಂತರವಾಗಿ ಅಮೀರ್ ಬರೀದನು ಬಿಜಾಪುರದ ಸಾಮಂತನಾಗ್ತಾನೆ ಇಸ್ಮಾಯಿಲ್ನ ಒಂದು ಶ್ರೇಷ್ಠತೆ ಅಂದ್ರೆ ಇದೊಂದೇ ಏನು ಬರೀದ್ ಶಾಹಿಗಳನ್ನ ಕಂಪ್ಲೀಟ್ಲಿ ನಾಶ ಮಾಡಿ ಅವರ ರಾಜ್ಯವನ್ನ ಅಥವಾ ಅವರ ವಂಶದ ಒಂದು ರಾಜ್ಯವನ್ನ ತಮ್ಮ ರಾಜ್ಯಕ್ಕೆ ವಿಲೀನಗೊಳಿಸಿಕೊಂಡಿದ್ದು ಇಲ್ಲಿಗೆ ಬೀದರ್ದು ಕತೆ ಮುಗಿತು ಬೀದರ್ನ ಬರೀಶಾಗಳ ಕತೆ ಮುಗಿದೋಯ್ತು ಅವರು ಎಂಡ್ ಇಲ್ಲಿಗೆ ಎಂಡ್ ಈಗ ಬೀದರು ಕಂಪ್ಲೀಟ್ ಆಗಿ ವಿಜಯಪುರದ ಬಿಜಾಪುರ ಆದಿಲ್ ಶಾಗಳಿಗೆ ಸೇರಿಕೊಳ್ಳುತ್ತೆ ಇದು ಇಸ್ಮಾಯಿಲ್ ನ ಕಾಲದಲ್ಲಿ ಆಗಿರುವಂತಹದ್ದು ಅಂತ ಗೊತ್ತಿರ್ಬೇಕು ನಿಮಗೆ ಸಾವಿರದ ಮೂವತ್ತು ಮೂವತ್ತೊಂದರ ಸಂದರ್ಭದಲ್ಲಿ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಏನು ಬಹುಮುಖ್ಯವಾಗಿ ಕೃಷ್ಣದೇವರಾಯ ಮರಣವನ್ನು ಹೊಂದಾನೆ ನಂತರವಾಗಿ ಅಚ್ಚುತ ದೇವರಾಯ ಇವನ ಸಮಕಲೀನ ಆಗ್ತಾನೆ ಯಾರೋ ಇಸ್ಮಾಯಿಲ್ ನ ಆಗ್ತಾನೆ ಆಗ ಇಸ್ಮಾಯಿಲು ರಾಯಚೂರನ್ನ ಅಚ್ಚುತ ದೇವರಾಯನಿಂದ ಗೆದ್ದುಕೊಳ್ತಾನೆ ನೋಡ್ರಿ ರಾಯಚೂರ್ ದೋ ಪ್ರದೇಶ ಏನಿತ್ತು ಕೃಷ್ಣದೇವರಾಯವರೆಗೂ ಅಲ್ಲಿ ಅವ್ನು ಅವನವರಿಗೆ ಅವನ ಅವನ ಕೈಯಲ್ಲಿ ಇತ್ತು ಯಾವಾಗ ಕೃಷ್ಣದೇವರಾಯ ಮರಣವನ್ನ ಅಂತಾನೆ ಆಗ ಇಸ್ಮಾಯಿಲು ಅಚ್ಚು ದೇವರಾಯನನ್ನ ಸೋಲಿಸುವ ಮುಖಾಂತರವಾಗಿ ರಾಯಚೂರ್ ದೋ ವಶಪಡಿಸಿಕೊಳ್ತಾನೆ ಇಷ್ಟು ನಿಮಗೆ ಗೊತ್ತು ಮತ್ತೆ ಇವ್ರ ಕಂಟ್ರೋಲ್ಗೆ ಬಂತು ಹಿಂಗೆ ಎಕ್ಸ್ಚೇಂಜ್ ಆಗ್ತಾನೆ ಇತ್ತು ಅವರು ಬಿಜಾಪುರ್ ವಿಜಯನಗರದವರು ಸ್ಟಾರ್ ಆಗಿದ್ದಾಗ ಅವ್ರ ಕೈಗೆ ಹೋಗ್ತಾ ಇತ್ತು ಇಲ್ಲಿ ಬಹುಮನಿ ಅಥವಾ ಬಿಜಾಪುರದವರು ಆಗಿದ್ದಾಗ ಇವ್ರ ಕೈಗೆ ಬರ್ತಿತ್ತು ರಾಯಚೂರ್ ದೋ ಪ್ರದೇಶ ರಾಯಚೂರ್ ದೋಬಿಗೋಸ್ಕರನೇ ದೊಡ್ಡ ದೊಡ್ಡ ಯುದ್ಧಗಳಾಗ್ತಾ ಇತ್ತು ದೈಲಿ ಕಚ್ಚಾಟಗಳು ಕೂಡ ಆಗ್ತಾ ಇತ್ತು ಲೈಕ್ ಇವತ್ತು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಹೇಗೆ ಗಡಿ ವಿಚಾರದಲ್ಲಿ ಜಗಳ ಆಗುತ್ತೋ ಅದೇ ರೀತಿಯಾಗಿ ರಾಯಚೂರು ದೋ ಪ್ರದೇಶಕ್ಕೋಸ್ಕರ ಅವತ್ತು ಜಗಳಗಳು ಆಗ್ತಾ ಇತ್ತು ಅವಾಗ ಅವಾಗ ಆಗ್ತಾನೆ ಇತ್ತು ಯೂಸುಫ್ ಆದಿಲ್ ಖಾನ್ ನ ಬಗ್ಗೆ ಚರ್ಚೆ ಮಾಡಿ ಆಯ್ತು ಇಸ್ಮಾಯಿಲ್ ನ ಬಗ್ಗೆ ಚರ್ಚೆ ಮಾಡಿ ಆಯ್ತು ಇಂಪಾಯಿಂಟ್ಗೆ ಸಂಬಂಧಪಟ್ಟಂತೆ ಇವನ ನಂತರವಾಗಿ ಬರುವಂತಹ ರಾಜ ಇವನ ಇವನ ಮಗ ಒಂದನೇ ಇಬ್ರಾಹಿಂ ಅಧಿಕಾರಕ್ಕೆ ಬರ್ತಾನೆ ಒಂದನೇ ಇಬ್ರಾಹಿಮು ಅಧಿಕಾರಕ್ಕೆ ಬರ್ತಾನೆ ಇವನ್ ಕಾಲದಲ್ಲಿ ಏನಾಯ್ತು ಜಸ್ಟ್ ಸ್ವಲ್ಪ ಮಟ್ಟಕ್ಕೆ ಮಾತ್ರ ಇಂಪಾರ್ಟೆಂಟ್ ಇವನ್ ಅಷ್ಟೇ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಬಟ್ ಸ್ವಲ್ಪ ಮಟ್ಟಕ್ಕೆ ಎಕ್ಸಾಂಪಲ್ ಪ್ರಶ್ನೆಗಳನ್ನ ಕೇಳ್ಬೋದು ಏನ್ ಕೇಳ್ಬೋದು ನೋಡ್ರಿ ಬಿಜಾಪುರದ ಆದಿಲ್ಶಾಹಿಗಳು ಮತ್ತು ಬಹುಮನಿ ಸುಲ್ತಾನ ಏನ್ ಕರಿತೀವಿ ಅವರೆಲ್ಲರೂ ಕೂಡ ಪರ್ಷಿಯನ್ ಭಾಷೆಯನ್ನ ಹೆಚ್ಚಾಗಿ ಬಳಸ್ತವ್ರು ಆದ್ರೆ ಇಲ್ಲಿ ನಾವು ಗಮನಿಸ್ಬೇಕಂತ ವಿಚಾರ ಒಂದನೇ ಇಬ್ರಾಹಿಮು ಇವನ್ ಕಾಲದಲ್ಲಿ ಏನು ಪರ್ಷಿಯನ್ ಭಾಷೆಯನ್ನ ಆಡಳಿತ ಭಾಷೆಯನ್ನಾಗಿ ಬಳಸ್ತಾ ಇದ್ರು ಅದರ ಬದಲಿಗೆ ಆಡಳಿತದಲ್ಲಿ ಸ್ಥಳೀಯ ಭಾಷೆಗಳನ್ನ ಬಳಸಲಾಯಿತು ಬಹುಮುಖ್ಯವಾಗಿ ಉರ್ದು ಭಾಷೆಯನ್ನ ಅಲ್ಲಿ ಕೇಳ್ಬೋದು ಈ ಕೆಳಗಿನ ಯಾವ ಸುಲ್ತಾನರ ಕಾಲದಲ್ಲಿ ಅಥವಾ ಯಾವ ಸುಲ್ತಾನನ ಕಾಲದಲ್ಲಿ ಪರ್ಷಿಯನ್ ಬದಲಿಗೆ ಆಡಳಿತದಲ್ಲಿ ಸ್ಥಳೀಯ ಭಾಷೆಯನ್ನ ಅಂದ್ರೆ ಉರ್ದು ಭಾಷೆಯನ್ನು ಬಳಸಲಾಯ್ತು ಅಂತ ಕೇಳಿದಾಗ ಒಂದನೇ ಇಬ್ರಾಹಿಂನ ಕಾಲದಲ್ಲಿ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕಂತ ವಿಚಾರ ಒಂದನೇ ಇಬ್ರಾಹಿಮು ಹಲವಾರು ಮರಾಠ ಅಫಿಷಿಯಲ್ಸ್ ಗಳನ್ನ ತನ್ನ ಒಂದು ಕೋರ್ಟ್ ನಲ್ಲಿ ಇಟ್ಟುಕೊಂಡಿದ್ದ ಅಪಾಯಿಂಟ್ ಮಾಡಿಕೊಂಡಿದ್ದ ಅಂದ್ರೆ ಮರಾಠರಿಗೂ ಕೂಡ ತನ್ನ ಒಂದು ಆಸ್ಥಾನದಲ್ಲಿ ಜಾಗವನ್ನ ಕೊಟ್ಟಿದ್ದ ಅನ್ನೋದು ಕೂಡ ಗೊತ್ತಿರ್ಬೇಕು ನಿಮಗೆ ಸಾವಿರದ ಐನೂರ ಐವತ್ತೊಂದರಲ್ಲಿ ವಿಜಯನಗರದ ರಾಮರಾಯನು ರಾಯಚೂರ್ ದೋಬ್ಬನ್ನ ಇಬ್ರಾಹಿಂ ಒಂದರಿಂದ ಪಡೆದುಕೊಂಡ ನೋಡ್ರಿ ಯಾವ ಮಟ್ಟಕ್ಕೆ ಹಿಂಗೆ ರಾಯಚೂರ್ ದೋಹಬ್ಬು ಅವರಿಗೆ ಇವರಿಗೆ ಇವರಿಗೆ ಅವ್ರಿಗೆ ಹಿಂಗೆ ಎಕ್ಸ್ಚೇಂಜ್ ಆಗ್ತಾನೆ ಇತ್ತು ಅನ್ನೋದು ಕೂಡ ನಿಮಗೆ ಗೊತ್ತಿರ್ಲಿ ಇಷ್ಟು ಇದು ಒಂದನೇ ಇಬ್ರಾಹಿಂಗೆ ಸಂಬಂಧಪಟ್ಟಂತೆ ಇಷ್ಟು ಸಾಕು ನಿಮಗೆ ಒಂದನೇ ಇಬ್ರಾಹಿಂ ನಂತರ ಅವನ ಮಗ ಒಂದನೇ ಹಲಿ ಅಧಿಕಾರಕ್ಕೆ ಬರ್ತಾನೆ ಇದು ತುಂಬಾನೇ ಇಂಪಾರ್ಟೆಂಟ್ ಒಂದನೇಲಿ ಒಂದನೇಲಿ ಅಹ್ ಬಿಜಾ ಪ್ರದೇಶಗಳಲ್ಲಿ ಸ್ವಲ್ಪ ಮಟ್ಟಕ್ಕೆ ಇಂಪಾರ್ಟೆಂಟ್ ಅಂತ ವ್ಯಕ್ತಿ ಬಿಕಾಸು ಅವನ ಕಾಲದಲ್ಲಿಯೇ ರಕ್ಕಸ ತಂಗಡಿಗೆ ಕದನ ನಡೆದದ್ದು ಅನ್ನೋದು ಕೂಡ ಗೊತ್ತಿರಬೇಕು ಒಂದನೇ ಅಲ್ಲಿ ಇವನ್ ಕಾಲದಲ್ಲಿ ರಕ್ಕಸ ತಂಗ ತಂಗಡಿ ಕದನ ನಡೆಯುವಂಥದ್ದು ಒಂದನೇ ಅಲ್ಲಿ ಅಳಿಯ ರಾಮರಾಯನ ವಿಜಯನಗರದ ಅಳಿಯ ರಾಮರಾಯನ ಆತ್ಮೀಯ ಸ್ನೇಹಿತ ಕೂಡ ಆಗಿದ್ದ ರಾಮರಾಯ ಈತನನ್ನ ದತ್ತು ದತ್ತು ಪುತ್ರನಂತೆ ಅಂತ ಅಡಾಪ್ಟೆಡ್ ಸನ್ನಂತೆ ನಡೆಸಿಕೊಳ್ತಾ ಇದ್ದ ನೆಲೆಯನ್ನ ಅಷ್ಟು ಚೆನ್ನಾಗಿದ್ದ ಅಳಿಯ ರಾಮರಾಯ ಒಬ್ಬ ಒಬ್ಬ ಚಾಣಕ್ಯ ಚಾಣಕ್ಯ ಇರ್ತಾರ ಅವನು ಅವನಿಗೆ ಆ ತರದ ಮೈಂಡ್ ಸೆಟ್ ಇತ್ತು ಅಷ್ಟು ಯಾವ ರೀತಿ ಮಾತಾಡಬೇಕು ಯಾವ ರೀತಿಯಾಗಿ ರಾಜತಾಂತ್ರಿಕತೆಯಲ್ಲಿ ಇದನ್ನು ಡೀಲ್ ಮಾಡಬೇಕು ಎಲ್ಲವೂ ಕೂಡ ಅಳಿಯ ರಾಮರಾಯನಿಗೆ ಗೊತ್ತಿತ್ತು ಅಳಿಯ ರಾಮರಾಯ ಯಾವ ಮಟ್ಟಕ್ಕೆ ಅಂದರೆ ದತ್ತು ಪುತ್ರನಂತೆ ನಡೆಸಿಕೊಳ್ತಾ ಇದ್ದ ಒಂದನೆ ಆದರೆ ಅವನ ಕೆಲವು ಟ್ಯಾಕ್ಟಿಕ್ಸ್ ಗಳು ಇವ್ರಿಗೆ ಲೀಕ್ ಆಗ್ಬಿಟ್ಟು ಇವರೆಲ್ಲ ಕೊನೆಗೆ ಒಂದಾಗ್ತಾರೆ ಇವನು ರಾಮರಾಯನ ನೆರವಿನಿಂದ ನಿಜಾಂಶಾನ ವಶವಿದ್ದ ಕಲ್ಯಾಣ ಕೋಟೆಯನ್ನು ಗೆದ್ದುಕೊಳ್ತಾನೆ ನೋಡಿ ರಾಮರಾಯ ಹಿಂಗೆ ಈ ತರ ಪ್ರದೇಶಗಳಿಂದ ಗೆಲ್ಕೊಳ್ಳು ಕೂಡ ಇವನು ಸಹಾಯವನ್ನ ಮಾಡ್ತಿದ್ದ ರಾಮರಾಯ ಅಳಿಯ ರಾಮರಾಯ ಬಟ್ ಅದರಿಂದ ಮತ್ತೆ ಅವನು ಉಪಯೋಗ ಪಡ್ಕೊಳ್ತಿದ್ದ ಅಳಿಯ ರಾಮರಾಯ ಅವನೇನ್ ಫ್ರೀ ಆಗೇನ್ ಮಾಡ್ತಿರ್ಲಿಲ್ಲ ಮತ್ತೆ ಉಪಯೋಗವನ್ನ ಬೇರೆ ರೀತಿಯಾಗಿ ಪಡ್ಕೊಳ್ತಾ ಇದ್ದ ಅವನು ನಂತರವಾಗಿ ಅಳಿಯ ರಾಮರಾಯನ ಕಂಪ್ಲೀಟ್ಲಿ ಅವ್ರು ಎಕ್ಸ್ಪೋಸ್ ಮಾಡ್ಬಿಟ್ಟು ಇವೆಲ್ಲ ಒಂದಾಗ್ತಾರೆ ಎಲ್ಲರೂ ಕೂಡ ಒಂದಾಗ್ಬಿಟ್ಟು ಎಲ್ಲರೂ ಕೂಡ ಒಂದಾಗ್ಬಿಟ್ಟು ಒಂದನೇಲೇನು ಕೂಡ ಗೆ ಏನು ವಿಜಯನ ವಿರುದ್ಧವಾಗಿ ಹೊರಟ ಹೊರಟ ಮಾಡಿರುವಂತಹ ಒಂದು ಕಾನ್ಫಿಡೆನ್ಸ್ಗೆ ಇವ್ರನ್ನ ಇವನು ಕೂಡ ಸೇರಿಸ್ಕೊಳ್ತಾರೆ ಸಾವಿರದ ಐನೂರ ಅರವತ್ನಾಲ್ಕರಲ್ಲಿ ಆಲ್ರೆಡಿ ನಾನು ರಕ್ಕಸ ತಂಗಡಿ ಕದನಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನಿಮ್ಗೆ ಚರ್ಚೆ ಮಾಡಿದ್ದೀನಿ ಸಾವಿರದ ಐನೂರ ಅರವತ್ತೈದರಲ್ಲಿ ರಕ್ಕಸ ಆಗುತ್ತೆ ಆಗತ್ತೆ ಅರವ ಅರವತ್ನಾಲ್ಕರಲ್ಲಿ ಇವರೆಲ್ಲರೂ ಒಂದಾಗ್ತಾರೆ ನೆಕ್ಸ್ಟ್ ಇವ್ರು ಅಟ್ಯಾಕ್ ಮಾಡ್ತಾರೆ ನಾನು ಚರ್ಚೆ ಕೂಡ ಮಾಡಿದ್ದೆ ರಕ್ಕಸ ತಂಗಡಿಗೆ ಅದನ್ನು ಚರ್ಚೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಅಹಮದ್ ನಗರದ ಹುಸೇನ್ ನಿಜಾಮ್ ಶಾ ಇವನು ಚೀಫ್ ಕಮಾಂಡರ್ ಆಗಿರ್ತಾನೆ ಬಿಜಾಪುರದ ಅಲಿ ಅದಿಲ್ ಖಾಶ್ ಅದಿಲ್ ಅಲಿ ಅದಿಲ್ ಶಾ ಇರ್ತಾನೆ ಬೀದರ್ ಅಲ್ಲಿ ಅಲಿ ಶಾ ಗೋಲ್ಕೋಟದ ಇಬ್ರಾಹಿಂ ಕುಲಿ ಕುತುಬ್ ಶಾ ಇದು ಈ ನಾಲ್ಕು ಜನ ಕಾನ್ಫ್ರೆಡರ್ಸಿ ಇದು ಕೂಡ ಮತ್ತೆ ಬಿರಾರ್ನ ಸುಲ್ತಾನ್ ಬಿರಾರ್ ಸುಲ್ತಾನ ಇಲ್ಲಿ ಭಾಗವಹಿಸಿರಲಿಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಈಗ ಹಳಿಯ ಬಗ್ಗೆ ನಾವು ನೋಡ್ಬೇಕಾದ್ರೆ ನಾನು ನಿಮಗೆ ಅಹಮದ್ ನಗರದ ನಿಜಾಮ್ ಶಾಹಿಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಬೇಕಾದ್ರೆ ಒಂದು ವಿಚಾರವನ್ನ ಹೇಳಿದ್ದೆ ಏನಂತ ಹೇಳಿದ್ದೆ ಚಾಂದ್ ಬೀಬಿಯ ಬಗ್ಗೆ ಚರ್ಚೆ ಮಾಡಿದ್ದೆ ಚಾಂದ್ ಬೀಬಿ ದ ಡಾಟರ್ ಆಫ್ ಹುಸೇನ್ ನಿಜಾಮ್ ಶಾ ಹುಸೇನ್ ನಿಜಾಂ ಮಗಳು ಅವಳು ಕೂಡ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿದವಳು ಅಹಮದ್ ನಗರದ ನಿಜಾಮ್ ಶಾಹಿಗಳ ವಂಶದಲ್ಲಿ ಅಲ್ಲಿ ಚಾಂದ್ ಬಿಬಿಯನ್ನ ಮದುವೆ ಆಗ್ತಾನೆ ಆದ್ದರಿಂದ ಚಾಂದ್ ಬೀಬಿಯ ಒಂದು ಏನು ಅವಳ ಒಂದು ಆಳ್ವಿಕೆಯು ಕೂಡ ಇಲ್ಲಿ ಕೂಡ ನಡೆಯುವಂಥದ್ದು ಚಾಂದ್ ಬಿ ಸಾಮಾನ್ಯ ವ್ಯಕ್ತಿ ಅಲ್ಲ ಅವಳು ಲೇಡಿ ಆದರೂ ಕೂಡ ತನ್ನ ಒಂದು ಇನ್ಫ್ಲುಯೆನ್ಸ್ ಅನ್ನ ದೊಡ್ಡ ಮಟ್ಟಕ್ಕೆ ಬಳಸ್ತಾ ಇದ್ಲು ಇವನ್ ಕೆಲವು ಕಾಲ ನಿಮ್ಗೆ ಹೇಳ್ತೀನಿ ಮುಂದೆ ರಾಜ ಬರ್ತಾನೆ ಎರಡನೇ ಎರಡನೇ ಇಬ್ರಾಹಿಂ ಬರ್ತಾನೆ ಅವನು ಒಂಬತ್ತು ವರ್ಷ ಇದ್ದಾಗ ಅಧಿಕಾರಕ್ಕೆ ಬರ್ತಾನೆ ಅವಾಗ ಚಾಂದ್ ಬಿಬಿ ಪರ್ದ ಗೌರ್ಮೆಂಟ್ ಅನ್ನ ಮಾಡಿದ್ಲು ಎರಡನೇ ಇಬ್ರಾಹಿಂ ಹೆಸರಲ್ಲಿ ಅವಳು ಆಳ್ವಿಕೆಯನ್ನು ಮಾಡ್ತಾ ಇದ್ಲು ಆ ಮಟ್ಟಕ್ಕೆ ಇತ್ತು ಚಾಂದ್ ಬಿಬಿದು ಬಿಜಾಪುರದಲ್ಲಿ ಅಲ್ಲಿ ಚಾಂದ್ ಬಿಬಿಯನ್ನ ಅನ್ನ ಮದ್ವೆ ಆಗ್ತಾನೆ ಅಂಡ್ ಇದು ಇಷ್ಟು ನಿಮಗೆ ಗೊತ್ತಿರಲಿ ನಂತರ ಬಗ್ಗೆ ನಿಮ್ಗೆ ಚರ್ಚೆ ಮಾಡ್ಕೋಬೇಕು ಚಾಂದ್ ಬಿಬಿಡಿ ಚರ್ಚೆ ಮಾಡಿದಿನಿ ಆ ಗೊತ್ತಿರಲಿ ನಿಮಗೆ ಈತನ ನಿರ್ಮಾಣಗಳು ಮತ್ತೆ ಚಾಂದ್ ಬಿಬಿ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ನಮ್ಗೆ ಒಂದು ಫಿರಂಗಿ ಬಗ್ಗೆ ಹೇಳ್ತೀನಿ ನಾಲ್ಕಿ ಮೈದಾನ ಅಂತ ಬರ್ತದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು ನಿಮ್ಗೆ ಹೇಳ್ತೀನಿ ಯುದ್ಧ ಭೂಮಿಯ ಒಡಿಯಾ ಅಂತ ಕರಿತೀವಿ ಅದನ್ನ ಚಾಂದಿಬಿ ವರದಕ್ಷಿಣೆಯಾಗಿ ತಂದಿದ್ದು ವರದಕ್ಷಿಣೆಯಾಗಿ ತಂದಿರೋದನ್ನ ನಾವಿಲ್ಲಿ ಕಾಣ್ಬೋದಾಗತ್ತೆ ಈಗ ಒಂದನೇ ಅಲಿಯ ಸಂದರ್ಭದಲ್ಲಿ ಇವರ ಕಾಲದಲ್ಲಿ ನಿರ್ಮಾಣಗಳು ಆಗಿವೆ ಏನೇನಾಗಿವೆ ಅಂತ ಚರ್ಚೆ ಮಾಡೋಣ ಬಿಜಾಪುರದ ಗ್ರೇಟ್ ರಿಸರ್ವೈರ್ ಘನ ಜಲಗಾರವನ್ನ ಅಥವಾ ಬಾವಡಿ ಅಂತ ಕರಿತೀವಿ ಇದು ಈತನ ನಿರ್ಮಾಣ ಅಂತ ಕರಿಬಹುದಾಗತ್ತೆ ಈತನ ನಿರ್ಮಾಣ ಒಂದು ಬಿಜಾಪುರದ ಗ್ರೇಟ್ ಅಥವಾ ಏನು ಚಾಂದ್ಬಾವಡಿ ಅಂತ ಕರಿತೀವಿ ಇದು ಇವನ ನಿರ್ಮಾಣ ಇನ್ನೊಂದು ಜಾಮಿ ಮಸೀದಿ ಅಥವಾ ಜುಮ್ಮಾ ಮಸೀದಿ ಅಂತ ಕರಿತೀವಿ ಬಿಜಾಪುರದಲ್ಲಿ ಇದು ಏನ್ ಜುಮ್ಮಾ ಮಸೀದಿ ಜಾಮಿ ಮಸೀದಿ ಅಂತ ಕರಿತೀವಿ ಬಿಜಾಪುರದಲ್ಲಿ ಇದು ದಕ್ಷಿಣ ಭಾರತದಲ್ಲಿರುವಂತಹ ಮಸೀದಿಗಳಲ್ಲಿ ಅತ್ಯಂತ ದೊಡ್ಡವಾದಂತಹ ಮಸೀದಿ ಯಾದಪ್ಪ ಅಂದ್ರೆ ಈ ಜಾಮಿ ಮಸೀದಿ ಯಾರು ಕಟ್ಟಿರುವಂತದ್ದು ಒಂದನೇ ಅಲಿ ಅಕ್ಕ ಸಂದರ್ಭದಲ್ಲಿ ಕಟ್ಟಿರುವಂತದ್ದು ಸರ್ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಮಸೀದಿ ಅಂದ್ರೆ ಜಾಮಿ ಮಸೀದಿ ಯಾರು ಕಟ್ಟಿದ್ದು ಒಂದನೇ ಅಲಿ ಕಟ್ಟಿದ್ದು ಅದೇ ರೀತಿ ನೀವು ಪ್ರಶ್ನೆ ಕೇಳ್ಬೋದು ಸರ್ ಭಾರತದಲ್ಲಿ ಅತ್ಯಂತ ದೊಡ್ಡ ಮಸೀದಿ ಯಾದಪ್ಪ ಅಂದ್ರೆ ಅದು ಕೂಡ ಜಾಮಿ ಮಸೀದಿಯೇ ದೆಹಲಿಯಲ್ಲಿರುವಂತದ್ದು ಇರುವಂತದ್ದು ಟೈಮಲ್ಲಿ ಟೈಮ್ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು ಎರಡು ಕೂಡ ಜಾಮಿ ಮಸೀದಿನೇ ಈ ಬಿಜಾಪುರದ ಜಾಮಿ ಮಸೀದಿ ದಕ್ಷಿಣ ಭಾರತದಲ್ಲಿ ದೊಡ್ಡ ದೊಡ್ಡದು ಅದನ್ನ ಒಂದನೇ ಹಲಿ ಕಟ್ಟಿದ ಜಾಮಿ ಮಸೀದಿ ಇರುವಂತಹ ದೆಹಲಿಯಲ್ಲಿರುವಂತಹ ಜಾಮಿ ಮಸೀದಿ ಆ ಶಹಜಾನ್ ಕಾಲದಲ್ಲಿ ಕಟ್ಟುವಂತದ್ದು ಅದು ಭಾರತದ ಅತ್ಯಂತ ದೊಡ್ಡ ಮಸೀದಿ ಅಂತ ನಾವು ಹೇಳ್ಬೋದಾಗತ್ತೆ ಮತ್ತು ಒಂದನೇ ಅಲಿ ಇನ್ನೊಂದು ನಿರ್ಮಾಣ ಯಾರಪ್ಪ ಅಂದ್ರೆ ಗಗನ ಮಹಲು ಗಗನ ಮಹಲು ಕೂಡ ಇವನ ಸಂದರ್ಭದಲ್ಲಿ ಕಟ್ಟಿರುವಂಥದ್ದು ಅನ್ನೋದನ್ನ ಗಮನಿಸ್ಬೇಕಾಗತ್ತೆ ನೋಡಿ ಇದು ಚಾಂದ್ಬಾವಡಿ ಬಿಜಾಪುರದಲ್ಲಿರುವಂತದ್ದು ಘನ ಜಲಾಗಾರ ಅಂತ ಕೂಡ ಕರಿತೀವಿ ಗ್ರೇಟ್ ರಿಸರ್ವ್ ಇದು ಜಾಮ ಮಸೀದಿ ಬಿಜಾಪುರದಲ್ಲಿರುವಂಥದ್ದು ದಕ್ಷಿಣ ಭಾರತದ ಅತಿ ದೊಡ್ಡ ಮಸೀದಿ ನೋಡಿ ಇಲ್ಲೊಂದು ನೋಟ್ ನೋಟ್ ಹಾಕಿ ಕೊಟ್ಟಿದ್ದೀನಿ ನಿಮಗೆ ವಿಶೇಷ ಸೂಚನೆ ಶಹಜಾನ್ ಕನ್ಸ್ಟ್ರಕ್ಟೆಡ್ ಜಾಮ ಇಲ್ಲಿ ಶಹಜಹಾನು ದೆಹಲಿಯಲ್ಲಿ ಜಾಮ ಮಸೀದಿಯನ್ನು ನಿರ್ಮಿಸ್ತಾನೆ ಇದು ಭಾರತದ ದೊಡ್ಡ ಮಸೀದಿ ಇಟ್ ಇಸ್ ದ ಬಿಗ್ಗೆಸ್ಟ್ ಮಾಸ್ಕ್ ಆಫ್ ಇಂಡಿಯಾ ಅಂತ ನಾವು ಕರೀಬಹುದಾಗತ್ತೆ ಇದು ಗಗನ ಮಹಲ್ ಬಿಜಾಪುರದಲ್ಲಿ ಇದು ಕೂಡ ಒಂದನೇ ಅಲಿಯ ನಿರ್ಮಾಣ ಎಲ್ಲವೂ ಕೂಡ ಬಿಜಾಪುರದಲ್ಲಿ ಇರುವಂತಹದ್ದು ನೆಕ್ಸ್ಟ್ ಮಾಲಿಕ್ ಎ ಮೈದಾನ್ ಇದ್ರ ಬಗ್ಗೆ ಚರ್ಚೆ ಮಾಡಲೇಬೇಕು ಚಾಂದ್ ಬಿಬಿ ಏನು ಒಂದನೇ ಅಲಿಯನ್ನ ಮದುವೆ ಆಗ್ತಾಳೆ ಆಗ ವರದಕ್ಷಿಣೆಯಾಗಿ ಅಹಮದ್ ನಗರದಿಂದ ತಂದಿರುವಂಥದ್ದೇ ಈ ಮಾಲಿಕ್ ಎ ಮೈದಾನ್ ಮಾಲಿಕ್ ಎ ಮೈದಾನ್ ಅಂದ್ರೆ ಯುದ್ಧ ಭೂಮಿಯ ಒಡೆಯ ಅಂತ ಕನ್ನಡದಲ್ಲಿ ಒಂದು ಪಿರಂಗಿ ಇದನ್ನ ಸಾವಿರದ ಐನೂರ ನಲವತ್ತೊಂಬತ್ತರಲ್ಲಿ ಅಸಂ ಅಸನ್ ರೂಮಿ ಎಂಬುವನು ಅಹಮದ್ ನಗರದಲ್ಲಿ ತಯಾರಿಸ್ತಾನೆ ಅಹಮದ್ ನಗರದಲ್ಲಿ ಅಹಮದ್ ನಗರದ ನಿಜಾಂಶಯ ರಾಜವಂಶದಲ್ಲಿ ಅಸನ್ ರೂಮಿ ಎಂಬುವನು ಈ ಮಾಲಿಕ್ ಎ ಮೈದಾನನ ತಯಾರಿಸ್ತಾನೆ ಇದನ್ನು ಪಂಚಲೋಹದಿಂದ ಮಾಡಿರುವಂತದ್ದನ್ನ ಕಾಣ್ಬೋದ ಇದು ಪಂಚಲೋಹದಿಂದ ಐದು ಲೋಹಗಳಿಂದ ಮಾಡಿರುವಂತದ್ದು ಹದಿನಾಲ್ಕು ಪಾಯಿಂಟ್ ನಾಲ್ಕು ಅಡಿ ಮತ್ತು ವ್ಯಾಸ ಐದು ಅಡಿ ಇದೆ ಇದು ಇದು ವ್ಯಾಸ ಇದರ ಭಾರ ಐವತ್ತೈದು ಟನ್ಗಳಷ್ಟಿದೆ ಇದ್ರ ಭಾರ ನೋಡ್ರಿ ಇದೆ ನೋಡ್ರಿ ಮಲಿಕಿ ಮೈದಾನ ಇದ್ರ ಭಾರ ಐವತ್ತ ಐದು ಟನ್ನುಗಳಷ್ಟು ಯುದ್ಧ ಭೂಮಿಗೆ ತಗೊಂಡೋಗದೇ ಅಷ್ಟು ಕಷ್ಟ ಇದು ಅಷ್ಟು ಅಷ್ಟು ಸುಲಭ ಇದು ಯುದ್ಧ ಭೂಮಿ ತಗೊಂಡು ಸುಲಭ ಇದನ್ನ ಅಹಮದ್ ನಗರದ ರಾಜಕುಮಾರಿ ಚಾಂದ್ ಬೀಬಿ ವರದಕ್ಷಿಣೆ ರೂಪದಲ್ಲಿ ಬಿಜಾಪುರಕ್ಕೆ ತಂದಳು ಇದನ್ನ ಸಾವಿರದ ಐನೂರ ಅರವತ್ತೈದರ ಕಳಗದಲ್ಲಿ ಉಪಯೋಗಿಸಿದ್ದರು ಏನು ರಕ್ಷಣದಲ್ಲಿ ಇದನ್ನ ಉಪಯೋಗಿಸಿದ್ರು ಇದನ್ನ ಯುದ್ಧ ಭೂಮಿಗೆ ಐವತ್ತು ಆನೆಗಳ ಮುಖಾಂತರ ಒಯಲಾಗಿತ್ತಂತೆ ಐವತ್ತೈದು ಟನ್ ಇರುವಂತಹ ಈ ಒಂದು ಫಿರಂಗಿಯನ್ನ ಐವತ್ತು ಆನೆಗಳ ಮುಖಾಂತರವಾಗಿ ವಯಲಾಗಿತ್ತಂತೆ ಯುದ್ಧ ಭೂಮಿಗೆ ನಂತರ ಇದನ್ನ ಬ್ರಿಟಿಷರು ತಮ್ಮ ಮ್ಯೂಸಿಯಂಗೆ ಒಯ್ಯಲು ಯೋಜಿಸ್ತಾರೆ ಆದರೆ ಇದನ್ನ ಯೋಜಿಸ್ಬಿಟ್ಟು ವಿಫಲ ವಿಫಲಕ್ಕೆ ಅಷ್ಟೊಂದು ವೇಟ್ ಇದೆ ಅದು ತಗೊಂಡೋಗ ಸುಲಭ ಅಲ್ಲ ಯೋಜಿಸ್ಬಿಟ್ಟು ವಿಫಲ ಕೂಡ ಆಗ್ತಾರೆ ಅನ್ನೋದು ಕೂಡ ಇಲ್ಲಿ ಗಮನಿಸ್ಬೇಕಿರುವಂತಹ ವಿಚಾರ ಇದು ಒಂದನೇ ಅಲ್ಲಿಗೆ ಸಂಬಂಧಪಟ್ಟಂತೆ ನಂತರವಾಗಿ ಒಂದನೇ ಅಲ್ಲಿ ಸಾವಿರದ ಐನೂರ ಎಂಬತ್ತರಲ್ಲಿ ಕೊಲೆಯಾಗ್ತಾನೆ ಆಗ್ತಾನೆ ನಂತರವಾಗಿ ಈತನ ಸೋದರ ಪುತ್ರ ಒಂದನೆಳಿಯ ಸೋದರ ಪುತ್ರ ಎರಡನೇ ಇಬ್ರಾಹಿಮು ಅವನು ಅಧಿಕಾರಕ್ಕೆ ಬರ್ತಾನೆ ಎರಡನೇ ಇಬ್ರಾಹಿಮು ಒಬ್ಬ ಗ್ರೇಟೆಸ್ಟ್ ಕಿಂಗು ಸೆಕ್ಯುಲರ್ ಕಿಂಗು ಅವನು ಹಿಂದೂಗಳ ಮೇಲೆ ಅಪಾರವಾದಂತಹ ಗೌರವನ ಇಟ್ಟುಕೊಂಡಂತಹ ರಾಜ ಸುಲ್ತಾನ ಕೂಡ ಅವನ ಕಾಲದಲ್ಲಿ ಏನೇನು ಆಯಿತು ಅವನ ನಿರ್ಮಾಣಗಳು ಏನೇನೋದನ್ನ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ಕೊಳ್ತಾ ಹೋಗೋಣ ಇಲ್ಲಿಗೆ ಇವತ್ತಿನ ಕ್ಲಾಸನ್ನು ನಿಲ್ಲಿಸಿರ್ತೀನಿ ಮುಂದಿನ ತರಗತಿಯಲ್ಲಿ ಎರಡನೇ ಇಬ್ರಾಹಿಮ್ ಅವನ ಬಗ್ಗೆ ಚರ್ಚೆ ಮಾಡೋಣ ನಂತರವಾಗಿ ಮೊಹಮ್ಮದ್ ಮೊಹಮ್ಮದ್ಗೆ ಸಂಬಂಧಪಟ್ಟಂತೆ ಆ ಎರಡನೇ ಅಲಿಗೆ ಸಂಬಂಧಪಟ್ಟಂತೆ ಸಿಕ್ಕ ಸಂಬಂಧ ಚರ್ಚೆ ಮಾಡಿಬಿಟ್ರೆ ಈ ಚಾಪ್ಟರ್ ಮುಗಿದು ಹೋಗುತ್ತೆ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮುಗಿಸೋಣ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಗೆ ಈ ವಿಡಿಯೋ ನಿಲ್ಲಿಸಿರ್ತೀನಿ ಮುಂದಿನ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗೋಣ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಕ್ಲಾಸ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡಿ ಥ್ಯಾಂಕ್ ಯು ಸೋ ಮಚ್